ಮೈಸೂರು ಗ್ಯಾಂಗ್ ರೇಪ್ ಪ್ರಕರಣದ ವಿಚಾರಣೆ ಚುರುಕುಗೊಂಡಿದೆ. ಆರೋಪಿಗಳ ಜೊತೆ ಸ್ಥಳ ಮಹಜರ್ ನಡೆಸೋದಕ್ಕೆ ಪೊಲೀಸರು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಲಲಿತಾದ್ರಿಪುರಕ್ಕೆ ಆರೋಪಿಗಳನ್ನು ಕರೆತರಲಿರುವ ಪೊಲೀಸರು ತಮಿಳುನಾಡು ಮೂಲದ 5 ಆರೋಪಿಗಳ ಜೊತೆ ಸ್ಥಳ ಮಹಜರ್. ಡಿಸಿಪಿ ಪ್ರದೀಪ್ ಗುಂಟಿ ನೇತೃತ್ವದಲ್ಲಿ ಸ್ಥಳ ಮಹಜರ್. ಅದಕ್ಕೆಲ್ಲ ತಯಾರಿಯನ್ನ ಈಗಾಗಲೇ ಪೊಲೀಸರು ಮಾಡಿಕೊಂಡಿದ್ದಾರೆ. ಹಾಗಾಗಿ ಲಲಿತಾದ್ರಿಪುರಕ್ಕೆ ಆರೋಪಿಗಳನ್ನು ಕರೆತರಲಿದ್ದಾರೆ ಪೊಲೀಸರು. ಆರೋಪಿಗಳನ್ನು ಅಜ್ಞಾತ ಸ್ಥಳದಲ್ಲಿಟ್ಟು ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ. ಅಕ್ಟೋಬರ್ 24 ರ ಸಂಜೆ 7:30 ರ ಹೊತ್ತಿನಲ್ಲಿ ನಡೆದಿದ್ದಂತಹ ಗ್ಯಾಂಗ್ ರೇಪ್, ಈ ಗ್ಯಾಂಗ್ ರೇಪ್ಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ತಮಿಳುನಾಡು ಮೂಲದ 5ರನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇನ್ನುಳಿದ ಇಬ್ಬರಿಗಾಗಿ ಶೋಧ ಕಾರ್ಯವೂ ಕೂಡ ಮುಂದುವರೆದಿದೆ. 80 ಪೊಲೀಸರ 5 ತಂಡ ಈ ಒಂದು ಕೇಸ್ ಅನ್ನು ಬೇಧಿಸೋದಕ್ಕೆ ರಚಿಸಲಾಗಿರುವಂತದ್ದು. ಇನ್ನು ಇಬ್ಬರು ಆರೋಪಿಗಳಿಗಾಗಿ ತಲಾಶ್ ನಡೆದಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧು. ಇದೀಗ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಇದ್ದಾರೆ ಮಧು. ಈಗ 5 ಆರೋಪಿಗಳನ್ನ ಸ್ಥಳ ಮಹಜರ್ಗೆ ಅಂತ ಕರೆತರಲಾಗುತ್ತೆ ಅನ್ನುವಂತ ವಿಚಾರ ಎಷ್ಟೊತ್ತಿಗೆ ಏನ್ ಅಪ್ಡೇಟ್ ಸಿಗ್ತಾ ಇದೆ? ಅಲ್ಲಿ ಕೂಡ ಈ ಇಡೀ ಮೈಸೂರಿನಲ್ಲಿ ನಡೆದಿರುವ ಪ್ರಕರಣದಲ್ಲಿ ಬಂಧನಾಗಿರ್ತಕ್ಕಂಥ 5 ಆರೋಪಿಗಳೇನಿದ್ದಾರೆ, ಆರೋಪಿಗಳನ್ನ ಘಟನೆ ನಡೆದಂತ ಸ್ಥಳಕ್ಕೆ ಕರ್ಕೊಂಡ್ಬಂದು ಮಾಜರ್ ಮಾಡುವಂತ ಪ್ರಕ್ರಿಯೆಯನ್ನ ಪೊಲೀಸರು ಆರಂಭ ಮಾಡಿದ್ದಾರೆ. 2 ದಿನಗಳ ಹಿಂದೆ ಏನವ್ರನ್ನ ಬಂಧನ ಮಾಡಲಾಗಿದೆ. ಬಂಧನ ಮಾಡಾದ ನಂತರದಲ್ಲಿ ಈಗ ಪೊಲೀಸ್ ಕಸ್ಟಡಿಗೆ ಪಡೆದಿರ್ತಕ್ಕಂಥದ್ದು 10 ದಿನಗಳ ಕಾಲ. ಈಗಾಗಲೇ ಕೂಡ 2 ದಿನಗಳ ಸುದೀರ್ಘ ತನಿಖೆಯಲ್ಲಿ ಸಾಕಷ್ಟು ವಿಚಾರಗಳನ್ನ ಆರೋಪಿಗಳು ಬಾಯ್ಬಿಟ್ಟಿರ್ತಕ್ಕಂಥದ್ದು. ಕೇವಲ ಈ ಒಂದು ಗ್ಯಾಂಗ್ ರೇಪ್ ಅಷ್ಟೇ ಅಲ್ಲ, ರೋಡ್ ರಾಬರಿಗಳು ಸೇರಿದಂತೆ ವಿವಿಧ ಕ್ರೈಮ್ ಕೃತ್ಯಗಳನ್ನ ಅವ್ರು ಮಾಡಿರೋದನ್ನ ಈಗಾಗಲೇ ಕೂಡ ಒಪ್ಕೊಂಡಿದ್ದಾರೆ. ಪೊಲೀಸರವ್ರಿಗೆ ಇರತಕ್ಕಂಥ ಮೊದಲ ಟಾಸ್ಕ್ ಏನೀಗ ಗ್ಯಾಂಗ್ ರೇಪ್ ನ ಆರೋಪ ಇದೆ, ಆ ಆರೋಪಿಗಳಿಗೆ ಘಟನಾ ಸ್ಥಳದಲ್ಲಿ ಹಾಜರು ಮಾಡುವಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥದ್ದು. ಆ ಕಾರಣಕ್ಕಾಗಿ ಇವತ್ತು ಅಜ್ಞಾತ ಸ್ಥಳದಲ್ಲಿ 2 ದಿನಗಳಿಂದ ಏನ್ ಅವ್ರಿಗೆ ಕಾಕಿ ಡ್ರಿಲ್ ಅನ್ನ ಮಾಡ್ತಾ ಇದೆ, ಅವ್ರನ್ನ ಇನ್ ಕೆಲವೇ ಹೊತ್ತಿನಲ್ಲಿ ಕರ್ಕೊಂಡು ಬಂದು ಸ್ಪಾಟ್ ಹಾಜರು ಮಾಡುವಂತ ಪ್ರಕ್ರಿಯೆಯನ್ನ ಕೂಡ ಮಾಡಲಿದ್ದಾರೆ. ಇದೆಲ್ಲವೂ ಕೂಡ ಕಾನೂನು ಸುವ್ಯವಸ್ಥೆಯ ಡಿಸಿಪಿ ಆಗಿರ್ತಕ್ಕಂಥ ಪ್ರದೀಪ್ ಕುಂಟಿ ಏನಿದ್ದಾರೆ ಅವರ ಸಮ್ಮುಖದಲ್ಲಿ ಕೂಡ ನಡೀತಾ ಇರ್ತಕ್ಕಂಥದ್ದು. ಇನ್ನು ಕೆಲವೇ ಹೊತ್ತಿನಲ್ಲಿ ಅವರನ್ನ ಮೈಸೂರಿನ ಲಲಿತಾದ್ರಿಪುರ ನಗರ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿ ಇರ್ತಕ್ಕಂತಹ ಸ್ಥಳ ಏನಿದೆ ಆ ಸ್ಥಳಕ್ಕೆ ಕರ್ಕೊಂಡು ಬಂದು 5 ಆರೋಪಿಗಳು ಕೃತ್ಯದ ಬಗ್ಗೆ ಒಂದಷ್ಟು ಸ್ಥಳ ಮಾಜಾರನ್ನ ಮಾಡಿ ಸಾಕ್ಷಿಗಳನ್ನ ಕಲೆ ಹಾಕುವಂತದ್ದು, ಜೊತೆಗೆ ಅವರು ಕಲೆ ಹಾಕಿರ್ತಕ್ಕಂಥ ಸಾಕ್ಷಿಗಳಿಗೆ ಮತ್ತೆ ಇವರು ಕೊಡುವಂತಹ ಹೇಳಿಕೆಗಳು ಮತ್ತೆ ತೋರಿಸುವ ಜಾಗಗಳಿಗೆ ಸರಿ ಹೊಂದುತ್ತಾ ಅನ್ನೋದನ್ನು ಕೂಡ ಪೊಲೀಸರು ಚೆಕ್ ಮಾಡ್ಕೊಳ್ಳಿದ್ದಾರೆ. ವೀಣಾ, ಥ್ಯಾಂಕ್ ಯು ಮಧು ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.